ಮೆಜೆಸ್ಟಿಕ್ ಮಾರ್ಕೆಟ್ ತುಂಬಾ ಅಕ್ರಮಗಳದ್ದೇ ದರ್ಬಾರು ನೋಡಿ. ಇವರ ಸೋಗಲಾಡಿತನಗಳು ಹೆಂಗೆಂಗಿರ್ತವಂದ್ರೆ, ರಾಜ್ಕುಮಾರ್ ಫೋಟೋ ಹಾಕಿದ್ದಾರೆ, ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿದ್ದಾರೆ, ದೇವರ ಫೋಟೋಗಳನ್ನೆಲ್ಲ ಹಾಕೊಂಡಿದ್ದಾರೆ, ಎಲ್ಲವೂ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿ ಮಾಡೋದು ಇಂಥ ಕಚಡ ಕೆಲಸ ಆಯ್ತಾ? ಈ ರೀತಿ ಕಚಡ ಕೆಲಸ ನೋಡಿ, ಈಗ ಈಗ ಬಾಗಿಲು ಹಾಕ್ತಾ ಇದ್ದಾರೆ. ಇಂಥದ್ದು ಮೆಜೆಸ್ಟಿಕ್ ಅಲ್ಲಿ ಬೇಕಾದಷ್ಟು ಬಾರ್ಗಳಿವೆ. ನಾವು ಬಂದಾಗ್ಲೇ ನಮ್ ಮುಂದೆನೆ ಯಾವ ರೀತಿ ಕ್ಲೋಸ್ ಮಾಡಿದ್ರು ನೋಡಿದ್ರಲ್ಲ, ಯಾವ ರೀತಿ ಬಂದ ತಕ್ಷಣ ಇವ್ರು ಜನ ಇಟ್ಕೊಂಡಿದ್ದಾರೆ. ಅಲ್ಲಿ ಬಂದ್ರೆ ಇನ್ಸ್ಪೆಕ್ಟರ್ ಬಂದ್ರು ಅಂತ ಅಂದಾಗ ಇವರು ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ನೋಡಿ ಯಾವ ರೀತಿ ಇವ್ರು ಕಾಲ್ದಾರಿಯನ್ನು ಇಟ್ಕೊಂಡಿದ್ದಾರೆ ನೋಡಿ. ಅಂದ್ರೆ ಪಟ್ಟ ಬಂದಾಗ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿ. ಸತ್ಯ ಹೇಳಿದ್ರೆ ರೌಡಿಸಂ ಮಾಡ್ತಾರೆ. ನೀವು ಮಾಡ್ತಿರೋದೇ ಇಲ್ಲೀಗಲ್ ಮಾಡ್ತಿರೋದೇ ಇಲ್ಲೀಗಲ್ ಏನ್ ಮಾಡ್ತೀಯ? ನಾನೇನ್ ಮಾಡಲ್ಲ, ನಾನು ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋ ಮಾಡ್ತೀನಪ್ಪ. ಏನ್ ಪಬ್ಲಿಕ್ ನಾನ್ ಮಾಡ್ತಿರೋದು ಅಲ್ಲಿ? ನಿನ್ಗೇನ್ ನೋವು? ನಿಂತೆದ್ನ ನೀನು ಜಾಸ್ತಿ ಮಾತಾಡ್ಬೇಡ, ನೀನು ಜಾಸ್ತಿ ಮಾತಾಡ್ಬೇಡ. ನೀನ್ ಯಾವನು? ನಾನು ಕರ್ನಾಟಕದವನೇ, ನಾನು ಕನ್ನಡದವನು. ಆಯ್ತು ಆಯ್ತು. ನಿನ್ನಂತವನ ಎಷ್ಟೋ ಜನ ನೋಡಿದೀನಿ. ಎಷ್ಟೋ ಜನ ನೋಡಿದೀನಿ. ಇದೊಂದೇ ಸ್ಟೋರಿ ಅಲ್ಲ ನಮ್ದು. ನಾನು ತೆಗಿತೀನಿ. ಮತ್ತೆ ಮುಚ್ಕೊಂಡು ಹೋಗು. ಮತ್ತಿನ್ನೇನ್ ಮಾತಾಡ್ತೀಯ ನನ್ನ ಹತ್ರ? ನೀನಂತವನ್ನ ಎಷ್ಟೋ ಜನ ನೋಡಿ ಬಂದಿದ್ದೀನಿ. ತಾಕತ್ತಿದ್ರೆ ನಿಯಮ ಮೀರಿದವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ನೋಡಿ ಇದು ಜಿ ಡಿ ಬಾರ್ ಬ್ಯಾರೆಂಟ್ ರೆಸ್ಟೋರೆಂಟ್ ಅಂತ, ಮೆಜೆಸ್ಟಿಕ್ ನ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್. ಅಲ್ಲಿ ಬಸ್ ಇಳಿಬೇಕು, ಡೈರೆಕ್ಟ್ ಬಂದು ಕುಡಿಬೇಕು. ಆ ರೀತಿ ಇದನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಜನ ಬಂದ ಹಾಗೆ ವೆಲ್ಕಮ್ ಡ್ರಿಂಕ್ ತರ ಇವರಿಗೆ ಡ್ರಿಂಕ್ಸ್ ಅನ್ನ ಕುಡಿಸ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಇದು ಓಪನ್ ಆಗ್ಬಿಡುತ್ತೆ. ಅಂದ್ರೆ ಓಪನ್ ಆಗಿ ಕಾಣ್ತದೆ, ಕಣ್ಣಿಗೆ ಕಾಣುತ್ತೆ. ಆದ್ರೆ ಇನ್ಸ್ಪೆಕ್ಟರ್ ಗಳಿಗೆ ಪಾಪ ಎಲ್ಲ ಮಲಗ್ಬಿಟ್ಟಿದ್ದಾರೆ. ಆ ಇನ್ಸ್ಪೆಕ್ಟರ್ ಗಳಿಗೆ ಕಾಣೋದಿಲ್ಲ, ಯಾಕಂದ್ರೆ ಲಂಚ ತಿಂದಿದಾರಲ್ಲ, ಎಲ್ಲಿದೆ ಧೈರ್ಯ? ಲಂಚ ತಿಂದಿರೋದ್ರಿಂದ ಇವ್ರಿಗೆ ಧೈರ್ಯನೂ ಇಲ್ಲ, ತಾಕತ್ತು ಇಲ್ಲ, ದಮ್ಮೂ ಇಲ್ಲ. ಹಾಗಾಗಿ ನಾವಿದು ಓಪನ್ ಆಗುವಾಗ ಬಂದಿದ್ವಿ. ಇನ್ನೇನು ನಾವು ಸ್ಟಾರ್ಟ್ ಮಾಡ್ಬೇಕನ್ನುವಷ್ಟೊತ್ತಿಗೆ ಬಾಗಿಲು ಕ್ಲೋಸ್ ಮಾಡುದು. ನಮ್ಮ ರಹಸ್ಯ ಕಾರ್ಯಾಚರಣೆ ಇವ್ರು ಎಷ್ಟೇ ಕ್ಲೋಸ್ ಮಾಡಿದ್ರು ಕೂಡ ನಾವು ಮಾಡಿರುವಂತ ರಹಸ್ಯ ಕಾರ್ಯಾಚರಣೆಯಲ್ಲಿ ಪ್ರತಿಯೊಂದು ವಿಡಿಯೋನು ಇದೆ. We'll be right back.
ಹಾಗಾಗಿ ಇಂಥ ಒಂದು ನನಗೆ ಅಳಬೇಕೋ ನಗಬೇಕೋ ಒಂದು ಗೊತ್ತಾಗ್ತಿಲ್ಲ. ಜನರನ್ನ ಕುಳಿಸಿ ಅವರನ್ನ ಹಾಳು ಮಾಡಿ ಅವರು ಅದು ಯಾರು ಪಾಪದವರು, ಯಾರು ಶ್ರೀಮಂತರು ಬಂದು ಇಲ್ಲಿ ಮಾಡ್ತಲ್ಲ, ಎಲ್ಲಾ ದಿನಗೂಲಿ ಮಾಡುವವರು, ಒಂದು ಹೊತ್ತಿನ ಊಟ ಗತಿ ಇಲ್ಲದವರು, ಅವರು ಅದು ದುಡ್ದಿದ್ದನ್ನೆಲ್ಲ ಇಲ್ಲಿಗೆ ಹಾಕಿ ಅವ್ರು ಮತ್ತೆ ಅವ್ರ ಮಕ್ಕಳನ್ನ ಎಲ್ಲರನ್ನ ಬೀದಿ ಪಾಲು ಮಾಡಿ ಈ ಮಾಡ್ತಾ ಇದ್ದಾರೆ. ಬೇಕಾ ಇದು? ಇಂಥ ಒಂದು ಒಂದು ದುರಂತ ನಿಜವಾಗ್ ನಮ್ ಕರ್ನಾಟಕಕ್ಕೆ ಬೇಕಾ ಅನ್ನುವಂಥದ್ದು? ಇಷ್ಟೊಂದು ಆಡಳಿತದಲ್ಲಿ ನಿಯಂತ್ರಣ ಇಲ್ಲದ ಆಡಳಿತಕ್ಕೆ ಸಿದ್ದರಾಮಯ್ಯವರೇ ನೀವು ಆಡಳಿತ ಒಳ್ಳೆ ನಡೆಸ್ತೀರಿ ಅನ್ನುವಂತ ಅನ್ಕೊಂಡಿದ್ದಾರೆ ಜನ. ಆದ್ರೆ ಈ ರೀತಿ ನೀವು ಜನರನ್ನ ಕುಳಿಸಿ ಆಡಳಿತ ನಡೆಸುವಂತ ಅವಶ್ಯಕತೆ ಇಲ್ಲೇ ಇಲ್ಲ. ಓನರ್ಗಳ ಅಕ್ರಮದ ವಿರುದ್ಧ ಬಹಳ ಹಿಂದೆಯೇ ವಿಜಯ ಟೈಮ್ಸ್ ದನಿ ಎತ್ತಿತ್ತು. ಅಲ್ಲದೆ ಅಬಕಾರಿ ಇನ್ಸ್ಪೆಕ್ಟರ್ಗೆ ದೂರನ್ನೂ ನೀಡಿತ್ತು. ಆದರೆ ಅವರು ಯಾವ ಕ್ರಮವನ್ನು ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಬಗ್ಗೆ ಪೊಲೀಸರಿಗೂ ಮಾಹಿತಿ ಇದೆ, ಆದರೆ ಅವರು ಕೈಕಟ್ಟಿ ಕುಳಿತಿದ್ದಾರೆ. ನಾವು ನೇರವಾಗಿ ಉಪ್ಪಾರ್ಪೇಟೆ ಪೊಲೀಸರ ಬಳಿ ಹೋಗಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಇಂಥ ಸಂದರ್ಭದಲ್ಲೂ ನಿಮ್ಮ ಕಣ್ಣ ಮುಂದೆಯೇ ಇವರು ನಿಯಮ ಮೀರಿ ಮದ್ಯ ಮಾರಾಟ ಮಾಡ್ತಿದ್ದಾರಲ್ಲ, ನೀವೇನು ಮಾಡ್ತಿದ್ದೀರಾ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಆಗ ತಕ್ಷಣ ರಿಯಾಕ್ಟ್ ಮಾಡಿ ಜೀಪ್ ಹಿಡ್ಕೊಂಡು ಬಾರ್ ಬಳಿ ಬಂದು ನಮಗೆ ಧಮಕಿ ಹಾಕಿದ ಆ ಪುಂಡನನ್ನು ವಶಕ್ಕೆ ಪಡೆದುಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಆತನ ವಿರುದ್ಧ ಕ್ರಮ ಕೈಗೊಂಡ್ರು. ಆದರೆ ಬಾರ್ಗಳ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳುವ ಚಕಾರವೇ ಎತ್ತಿಲ್ಲ. ಇದು ನೋಡಿ ನಮ್ಮ ಕೊಳೆತು ಹೋಗಿರುವ ಭ್ರಷ್ಟ ವ್ಯವಸ್ಥೆಯ ಕರಾಳ ರೂಪ. ಒಳ್ಳೆ ಸಿನಿಮಾಗೆ ನಿಂತ ಹಾಗೆ ಅಲ್ಲಿ ಸಾಲ್ ನಿಲ್ತಿದ್ದಾರೆ ನೋಡಿ. ಇವ್ರು ಎಷ್ಟು ಅಹಂಕಾರ ಇದೆ ಅಂತಂದ್ರೆ, ಬೆಳಿಗ್ಗೆ ಬರೋದೇ ಈ ಭಾಗಕ್ಕೆ ಜನ ಬರೋದೇ ಕುಡಿಯೋಕ್ಕಾಗಿ, ಅಂದ್ರೆ ಅಷ್ಟು ಎಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇವ್ರಿಗೆ ಮುಂಜಾನೆಯ ಒಂದು ವ್ಯಾಪಾರ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಎಲ್ಲಾ ನಿಯಮಗಳು ನೋಡಿ. ಇಲ್ಲಿ ರೋಡ್ ಅಲ್ಲಿ ಕುಡಿದು ನೋಡಿದೇ ತಾತ ಭಿಕ್ಷೆ ಬೇಡ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಇಂಥ ಒಂದು ದುಸ್ಥಿತಿ ಬರ್ಬೇಕಾ? ಇದು ಸಣ್ಣ ಸಣ್ಣ ಹುಡುಗರು, ಕಾಲೇಜ್ ಹೋಗೋ ಹುಡುಗರೆಲ್ಲ ಕುಡಿತಾರೆ, ಇದು ಒಳ್ಳೇದಾ? ಸಿದ್ದರಾಮಯ್ಯ ಅವರೇ, ನಿಮ್ಗೆ ದಂಬು ತಾಕತ್ತಿದ್ರೆ ಈ ಸವಾಲನ್ನ ಎತ್ಕೊಳ್ಳಿ. ನಿಮ್ಮ ಅಬಕಾರಿ ಅಧಿಕಾರಿಗಳಿಗೆ ಹೇಳಿ, ಅವರು ಲಂಚ ತಿಂದಿದ್ದು ಸಾಕು, ಅವರು ಉದ್ಧಾರ ಆಗಿದ್ದು ಸಾಕು, ಈಗ ಈ ಬಡವರನ್ನ ಉದ್ಧಾರ ಮಾಡಕ್ಕಂತ ಗಮನ ಕೊಡಿ ಅಂತ ಹೇಳಿ. ಏನು ಮಾಡ್ಬೇಕಾಗಿಲ್ಲ ನಿಮ್ಮವರು, ಬರೀ ನಿಯಮವನ್ನ ಪಾಲಿಸಕ್ ಹೇಳಿ. ಮುಂಜಾನೆ 5 ಗಂಟೆಗೆ ರಾತ್ರಿ 1 ಗಂಟೆಗೆ ಕ್ಲೋಸ್ ಮಾಡುವಂತಹ ಇಂಥ ಬಾರ್ಗಳ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೇಳಿ. ಈ ಬಡ ಮಕ್ಕಳನ್ನ ಉದ್ಧಾರ ಮಾಡುವಂತ ಒಂದು ಕಡೆ ಗಮನ ಕೊಡ್ಲಿಕ್ಕೆ ಹೇಳಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದ್ರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನ ಸಂಪರ್ಕಿಸಿ. ಸ್ನೇಹಿತರೆ, ನಿಮ್ ಗೊತ್ತೇ ಇದೆ ವಿಜಯ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ಅದಕ್ಕೆ ನೀವು ಸದಾ ನಮ್ಗೆ ನೈತಿಕವಾಗಿ ಬೆಂಬಲಕ್ಕೆ ನಿಂತೇ ನಿಂತಿರ್ತೀರಾ. ಅದೇ ರೀತಿ ನಾವು ಯಾರ ಮುಲಾಜಿಗೂ ಒಳಗಾಗದೆ ಧೈರ್ಯವಾಗಿ ಭ್ರಷ್ಟರ ವಿರುದ್ಧ ಹೋರಾಡಬೇಕಾದ್ರೆ ನಿಮ್ಮ ಆರ್ಥಿಕ ಬೆಂಬಲವೂ ಬೇಕಾಗುತ್ತೆ. ಅದಕ್ಕೆ ದಿನಕ್ಕೆ 1 ರೂಪಾಯಿ ಅಂದ್ರೆ ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಮ್ಮ ವಿಳಾಸ ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 14-15 ಕ್ರಾಸ್ ರೋಡ್, ಕೆನರಾ ಬ್ಯಾಂಕ್ ಕಾಲನಿ, ಗೋವಿಂದರಾಜನಗರ ವಾರ್ಡ್, ಅನುಭವ ನಗರ, ಬೆಂಗಳೂರು 560072. ನಮ್ಮ ಇಮೇಲ್ ವಿಳಾಸ vijaytimescj@gmail.com. ನಮ್ಮನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8317398986.